ಒಂದಿಷ್ಟು ವಿದ್ಯಾರ್ಥಿಗಳು ನನ್ನ ಬಳಿ ಬರುವಂಥದ್ದು ನಾನು ಓದುವಾಗ ನನಗೆ ಏಕಾಗ್ರತೆಯನ್ನು ಇಟ್ಟುಕೊಳ್ಳಿಕ್ಕಾಗೋದಿಲ್ಲ ಅಂತ ಹೇಳುವಂಥ ಒಂದು ಏನೋ ದೊಡ್ಡ ಒಂದು ತೊಂದರೆಯನ್ನು ಹೇಳ್ತಾ ಬರ್ತಾರೆ ಎಷ್ಟು ಓದುವಾಗಲೂ ನನ್ನ ಮನಸ್ಸು ಚಂಚಲ ಆಗುತ್ತೆ ಡೈವರ್ಟ್ ಆಗುತ್ತೆ ಅದು ಇಲ್ಲಿಯೂ ಹೋಗುತ್ತೆ ಮತ್ತೆ ನಾನು ತರ ಮನಸ್ಸನ್ನು ತಂದು ಇಡಬೇಕಿದ್ರೆ ಮತ್ತೆ ಮೊದಲಿಂದ ಓದಬೇಕಾಗತ್ತೆ ಒಂದು ಪುಟವನ್ನು ಓದಲಿಕ್ಕೆ ನನಗೆ ಹೆಚ್ಚು ಸಮಯ ಬೇಕಾಗತ್ತೆ ಅಂತ ಹೇಳುವಂಥದ್ದು ಒಂದು ಈಗಿನ ವಿದ್ಯಾರ್ಥಿಗಳಲ್ಲಿ ಕಾಣುವಂಥ ಒಂದು ದೊಡ್ಡ ಒಂದು ತೊಂದರೆ ಅಂತ ಹೇಳ್ಬೋದು ಪರೀಕ್ಷೆಗೆ ತಯಾರಿಯಾಗ್ತಿರುವಂಥ ಈ ಸಮಯದಲ್ಲಿ ಏಕಾಗ್ರತೆಯನ್ನು ಯಾವ ಥರ ಹೆಚ್ಚಿಸ್ಕೊಳ್ಬೋದು ಅಂತ ಹೇಳೋದಕ್ಕೆ ಒಂದು ಚಿಕ್ಕ ಟಿಪ್ಸನ್ನು ನಾನು ನಿಮಗೆ ಕೊಡಬೇಕು ಅಂತ ಇದ್ದೀನಿ ಯಾವ ನೀವು ಕೇಳಿರ್ತೀರಿ ಒಂದು ವ್ಯಕ್ತಿ ಮತ್ತು ಇನ್ನೊಂದು ವ್ಯಕ್ತಿಗೆ ಇರುವಂಥ ವ್ಯತ್ಯಾಸ ಅಂತ ಹೇಳುವಂಥದ್ದು ಆ ವ್ಯಕ್ತಿ ಹೊಂದಿರುವಂಥ ಏಕಾಗ್ರತೆ ಎಷ್ಟು ಆ ವ್ಯಕ್ತಿ ಮತ್ತು ಯಾವುದರಲ್ಲಿ ಏಕಾಗ್ರತೆಯನ್ನು ಕೊ ಹೊಂದಿದ್ದಾನೆ ಅಂತ ಹೇಳೋದ್ರ ಮೇಲೆ ನಿಂತಿದೆ ಅಂತ ಹೇಳ್ತಾರೆ ಕೆಲವರಿಗೆ ಒಂದು ಒಳ್ಳೆ ಏಕಾಗ್ರತೆ ಇರುತ್ತೆ ಆದರೆ ಅದು ಒಳ್ಳೆಯ ವಿಷಯದಲ್ಲಿರೋದಿಲ್ಲ ಕೆಲವರಿಗೆ ಒಳ್ಳೆ ವಿಷಯದಲ್ಲಿರುತ್ತೆ ಆದರೆ ಬೇಕಾದಷ್ಟು ಅವರಿಗೆ ಫೋಕಸ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳುವಂಥದ್ದು ಒಂದು ವಿಷಯ ಆದರೆ ನಾವು ಯಾವ ಥರ ಏಕಾಗ್ರತೆಯನ್ನು ಬೆಳೆಸ್ಬೋದು ಖಂಡಿತವಾಗಿಯೂ ನಮಗೆ ಯಾವ ವಿಷಯದಲ್ಲಿ ಆಸಕ್ತಿ ಇರುತ್ತೋ ಆ ವಿಷಯದಲ್ಲಿ ನಮಗೆ ಹೆಚ್ಚು ಏಕಾಗ್ರತೆಯಿಂದ ಮನಸ್ಸನ್ನು ಚಂಚಲವಾಗದೆ ಒಂದೇ ವಿಷಯದ ನಿಲ್ಲಿಸಲಿಕ್ಕೆ ಸಾಧ್ಯ ಆಗುತ್ತೆ ಆದರೆ ಮನಸ್ಸನ್ನು ಹೇಗೆ ನಿಲ್ಲಿಸ್ಬೋದು ಅಂತ ಹೇಳಿದ್ರೆ ಮುಖ್ಯವಾಗಿ ನಾವು ಓದಬೇಕಿದ್ರೆ ಮನಸ್ಸು ಅಲ್ಲಿ ಇದೆಯಾ ಅಂತ ಹೇಳೋದನ್ನು ಆಗಾಗ ಬುದ್ಧಿಯ ಮೂಲಕ ನಾವು ನೋಡ್ತಾ ಇರಬೇಕಾಗತ್ತೆ ಯಾವಾಗ ನಾವು ಮನಸ್ಸನ್ನ ನೋಡ್ಲಿಕ್ಕೆ ಪ್ರಾರಂಭವಾಗುತ್ತೋ ಮನಸ್ಸು ಚಂಚಲವಾಗಿ ಹೋಗುವುದು ನಿನ್ ಹೋಗುದು ಬಿಟ್ಟು ಅಲ್ಲೇ ನಿಲ್ಲಿಕ್ಕೆ ಅಲ್ಲೇ ಫೋಕಸ್ ಮಾಡಕ್ಕೆ ಪ್ರಯ ಪ್ರಯತ್ನಿಸುತ್ತೆ ಆದ್ದರಿಂದ ನಾವು ಆದಷ್ಟು ಓದುವ ಸಮಯದಲ್ಲಿ ಮಧ್ಯ ಮಧ್ಯದಲ್ಲಿ ನಾವು ಮನಸ್ಸು ಎಲ್ಲಿದೆ ಅಂತ ಹೇಳುವುದನ್ನು ನೋಡಬೇಕಾಗಿರುವಂಥದ್ದು ಬಹಳ ಮುಖ್ಯ ಎರಡನೇದು ಮನಸ್ಸನ್ನು ಈ ಮೈಂಡ್ಫುಲ್ನೆಸ್ ಅಂತ ನೀವು ಕೇಳಿರ್ಬೋದು ಈ ಮೈಂಡ್ಫುಲ್ನೆಸ್ ಅಂತಂದರೆ ನಾವು ಭವಿಷ್ಯವನ್ನು ತಿಂಕ್ ಮಾಡದೆ ಅಥವಾ ಕಳೆದು ಹೋದದ್ರ ಬಗ್ಗೆ ಚಿಂತಿಸದೆ ಈ ಕ್ಷಣ ಮಾತ್ರ ನಂದು ಅಂತ ಹೇಳೋ ಇರುವಂಥ ಒಂದು ಅಲ್ಲಿ ಮಾತ್ರ ನಾನು ಬದುಕುವಂಥ ಒಂದು ಸೈಕಾಲಜಿಯ ಒಂದು ಭಾಗ ಪಾಸಿಟಿವ್ ಸೈಕಾಲಜಿದು ಈ ಮಕ್ಕಳಿಗೆ ಇದು ಹೇಗೆ ಸಹಾಯ ಆಗುತ್ತೆ ಅಂತಂದ್ರೆ ನಾವು ಏನಾಗಿ ಇರುತ್ತೆ ಅಂತಂದ್ರೆ ಯಾವಾಗಲೂ ಈ ಅಭ್ಯಾಸ ಹೇಗಿರುತ್ತೆ ಅಂತಂದ್ರೆ ನಾವು ಒಂದು ಕೆಲಸ ಮಾಡ್ತಾ ಇನ್ನೊಂದನ್ನು ಆಲೋಚಿಸ್ತಾ ಇರುವುದನ್ನು ನಾವು ಮಾಡ್ತೀವಿ ಉದಾಹರಣೆಗೆ ನಾವು ದೈನಂದಿನ ಮಾಡುವಂತಹ ಕೆಲವು ಕೆಲಸ ಕೆಲವು ಕೆಲಸಗಳು ಹಲ್ಲುಜ್ಜುವಂಥದ್ದು ಸ್ನಾನ ಮಾಡುವಂಥದ್ದು ಊಟ ಮಾಡುವಂಥದ್ದು ಇಂಥ ಆ್ಯಕ್ಟಿವಿಟೀಸನ್ನು ನಾವು ಮಾಡ್ತಾ ಇರಬೇಕಿದ್ರೆ ನಮ್ಮ ಕಾನ್ಷಿಯಸ್ ಮೈಂಡನ್ನು ಅವಶ್ಯಕತೆಯಲ್ಲಿರೋದಿಲ್ಲ ನಮ್ಮ ಅದು ಆಟೋಮೆಟಿಕ್ಲಿ ಆಗ್ತಾ ಇರುತ್ತೆ ಒಂದು ಕೈಯಲ್ಲಿ ಮೊಬೈಲ್ ನೋಡ್ತಾ ಅಥವಾ ಟಿ ವಿ ನೋಡ್ತಾ ನಾವು ಊಟ ಮಾಡುವಂಥದ್ದು ಸಾಮಾನ್ಯವಾಗಿ ಎಲ್ಲ ಮನೆಗಳಲ್ಲಿ ನಡೆಯುವಂಥದ್ದು ಇದರಿಂದ ಏನಾಗುತ್ತೆ ಎರಡು ಜಾಗದಲ್ಲಿ ಮೈಂಡ್ ಡೈವರ್ಟ್ ಆಗೋದೇ ಪ್ರಾಕ್ಟೀಸ್ ಆಗಿರುತ್ತೆ ಆ ಥರ ಪ್ರಾಕ್ಟೀಸ್ ಆಗಿರುವಂಥ ಅಭ್ಯಾಸವಾಗಿರುವಂಥ ಒಂದು ಮನ ಒಂದು ವಿದ್ಯಾರ್ಥಿಗೆ ಪುಸ್ತಕ ಓದುವಾಗಲು ಅಷ್ಟೇ ಮನಸ್ಸು ಚಂಚಲವಾಗಿ ಇನ್ನೊಂದು ವಿಷಯವನ್ನು ಹುಡುಕ್ತಾ ಇರುತ್ತೆ ನೀವು ವಿದ್ಯಾರ್ಥಿಗಳು ಇದರ ಬದಲಾಗಿ ದೈನಂದಿನ ಮಾಡುವಂಥ ಒಂದು ಐದು ಆಕ್ಟಿವಿಟೀಸ್ ಅಲ್ಲುಜ್ಜುವಂಥದ್ದು ಸ್ನಾನ ಮಾಡುವಂಥದ್ದು ಊಟ ಮಾಡುವಂಥದ್ದು ಆದಷ್ಟು ಅದರಲ್ಲೇ ಅಲ್ಲೇ ಅದಕ್ಕೆ ಫೋಕಸ್ ಕೊಡ್ತಾ ಶ್ರದ್ಧೆಯಿಂದ ಅದನ್ನು ಮಾಡುವಂಥದ್ದು ಬಹಳ ಮುಖ್ಯ ಎಲ್ಲರೂ ನೀವು ಪ್ರಾರ್ಥನೆ ಮಾಡ್ತೀರಿ ಅಲ್ವಾ ಆ ಪ್ರಾರ್ಥನೆಯಲ್ಲಿಯೂ ಅಷ್ಟೇ ನೀವು ಪೂರ್ತಿಯಾಗಿ ಅಲ್ಲಿ ತಲ್ಲೀನರಾಗುವಂಥದ್ದು ಮುಖ್ಯ ಊಟ ಮಾಡುವಾಗಲಷ್ಟೇ ಇವತ್ತು ಏನು ಊಟಕ್ಕೆ ಹಾಕಿದ್ದಾರೆ ಅಥವಾ ಏನು ಇವತ್ತು ಸಾಂಬಾರು ಏನು ಪಲ್ಯ ಈ ಥರ ಅದನ್ನು ನೋಡ್ತಾ ಅದನ್ನು ಎಂಜಾಯ್ ಮಾಡ್ತಾ ಊಟ ಮಾಡ್ತಾ ಹೋದಾಗ ಮನಸ್ಸು ಅಲ್ಲೇ ನಿಲ್ಲಕ್ಕೆ ಪ್ರಯತ್ನಿಸುತ್ತೆ ಯಾವಾಗ ಮನಸ್ಸು ಅಲ್ಲೇ ನಿಲ್ಲಕ್ಕೆ ಅದಕ್ಕೆ ಟ್ರೈನಿಂಗ್ ಆಗಿರುತ್ತೋ ಅಭ್ಯಾಸಗಳ ಆಗ ಆ ವ್ಯಕ್ತಿ ಆ ಪುಸ್ತಕ ಓದುವಾಗಲು ಅಷ್ಟೇನೆ ಪರೀಕ್ಷೆಗೆ ತಯಾರಾಗುವಾಗಲೂ ಅಷ್ಟೇ ಆ ಮನಸ್ಸು ಅಲ್ಲೇ ನಿಂತುಕೊಂಡು ಆ ಕೆಲಸದಲ್ಲೇ ತನ್ನ ಶ್ರದ್ಧೆಯನ್ನಿಟ್ಟುಕೊಳ್ಳಿಕ್ಕೆ ಸಹಾಯ ಆಗತ್ತೆ ಇದು ಒಂದು ಬಹಳ ಮುಖ್ಯವಾದ ಒಂದು ಸುಲಭವಾದಂಥ ಒಂದು ಟೆಕ್ನಿಕ್ಸ್ ಅಂತ ಹೇಳ್ಬೋದು ಮತ್ತೆ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಬ್ರೀದಿಂಗ್ ಎಕ್ಸಸೈಸ್ ಅಂತ ಹೇಳುವಂತದ್ದು ಓದುವ ಸಮಯದಲ್ಲಿರ್ಬೋದು ಅಥವಾ ಬೇರೆ ಸಮಯದಲ್ಲಿಯೂ ನಾವು ಸಡನ್ ಒಂದು ಗಳಿಗೆ ನನ್ನ ಉಸಿರಿನ ಮೇಲೆ ಗಮನವನ್ನು ಇಡುವಂಥದ್ದು ಅಥವಾ ಉಸಿರು ಉಸಿರನ್ನು ಒಬ್ಸರ್ವ್ ಮಾಡುವಂಥ ಒಂದು ಮಾಡ್ತಾ ಹೋಗುವಾಗ ಆ ಟೆಕ್ನಿಕ್ಸ್ ನಮಗೆ ಬಹಳ ಮನಸ್ಸು ಅಲ್ಲೇ ನಿಲ್ಲೋದಕ್ಕೆ ಸಹಾಯ ಆಗುತ್ತೆ ಆದ್ದರಿಂದ ನಾವು ಮೈಂಡ್ಫುಲ್ನೆಸ್ಸನ್ನು ಹೇಳಿದ್ದೀವಿ ಮೈಂಡ್ಫುಲ್ನೆಸ್ ಅಂತಂದರೆ ನಾವು ಆದಷ್ಟು ಮನಸ್ಸು ಯಾವ ಕೆಲಸವನ್ನು ಮಾಡ್ತಾ ಇರುತ್ತೋ ಅದರಲ್ಲೇ ಮನಸ್ಸನ್ನು ನಿಲ್ಲಿಸುವಂಥ ಒಂದು ಅಭ್ಯಾಸವನ್ನು ನಾವು ಬೆಳೆಸಬೇಕು ಹಾಗೆಯೇ ಮನಸ್ಸು ಮಾಡುವ ಕೆಲಸವನ್ನು ಬುದ್ಧಿಯ ಮೂಲಕ ನೋಡುವಂಥ ಅಥವಾ ಮನಸ್ಸು ಎಲ್ಲಿದೆ ಆ ಮನಸ್ಸನ್ನು ಮತ್ತೆ ತರುವಂತ ಕೆಲಸವನ್ನು ಆಗಾಗ ಒಂದು ಎಷ್ಟು ಒತ್ತಾಗುತ್ತೋ ಅಷ್ಟು ಸಮಯ ನಾವು ಅದನ್ನು ಮಾಡ್ತಾ ನಿಂತರೂ ಮನಸ್ಸು ನಮ್ಮ ಜೊತೆಗೆ ಇರಲಿಕ್ಕೆ ಸಹಾಯ ಆಗುತ್ತೆ ಮೂರನೇದು ಬ್ರೀದಿಂಗ್ ಪ್ರಾಕ್ಟಿಸ್ ನಾನು ಹಾಗೆ ಹೇಳಿದಾಗೆ ಉಸಿರಾಟದ ಮೇಲೆ ಧ್ಯಾನವನ್ನು ಮಾಡುವಂಥದ್ದು ಸಹ ನಮ್ಮ ಏಕಾಗ್ರತೆಯನ್ನು ಹೆಚ್ಚಿಸಲಿಕ್ಕೆ ಸಹಾಯ ಮಾಡುತ್ತೆ ಇದಕ್ಕೆ ಒಂದು ಬಹಳ ಒಂದು ಖುಷಿ ಸ್ವಾಮಿ ವಿವೇಕಾನಂದರು ಹೇಳಿರುವಂಥದ್ದು ನಾನು ನೀರು ಕುಡಿಬೇಕಿದ್ರೆ ನೀರು ಮಾತ್ರ ಕುಡಿತೇನೆ ಅಂತ ಹೇಳುವಂಥದ್ದು ನಾನು ನೀರು ಕುಡಿಬೇಕಿದ್ರೆ ನೀರು ಮಾತ್ರ ಕುಡಿತೇನೆ ಅಂತ ಹೇಳಿದ ಅದರ ಅರ್ಥ ನಾನು ಆ ಒಂದು ಏನು ಆ ಒಂದು ಕ್ರಿಯೆಯನ್ನು ನಡೆಸುವಾಗ ನೀರು ಕುಡಿಯುವಂಥ ಕ್ರಿಯೆ ಎಷ್ಟೋ ಜನ ನಾವು ನೀರು ಕುಡಿಬೇಕಾದ ನೀರಿನ ರುಚಿ ಏನು ಅಂತ ನಾವು ನೋಡೋದೇ ಇಲ್ಲ ನಮಗೆ ಅದರ ಗೊತ್ತಾಗೋದೇ ಇಲ್ಲ ಯಾಕೆಂತಂದ್ರೆ ನಮ್ಮ ಮನಸ್ಸು ಅಲ್ಲಿ ಇರೋದೇ ಇಲ್ಲ ಆ ನೀರು ಕುಡಿಯೋ ಸಮಯದಲ್ಲಿಯೂ ಸಹ ನಾವು ಮನಸ್ಸನ್ನು ಅಪೂರ್ತಿಯಾಗಿ ಅದರ ಆ ಒಂದು ಕ್ರಿಯೆಯಲ್ಲಿ ನಾವು ಇನ್ವಾಲ್ವ್ ಮಾಡಿದರೆ ಅದರಲ್ಲಿ ನಾವು ಸೇರಿದ್ರೆ ಅದರ ಒಂದು ರುಚಿ ಏನು ಅದರಲ್ಲಿ ಆ ಒಂದು ಆಕ್ಟಿವಿಟಿ ಮಾಡೋದರ ಜೊತೆಗೆ ನಾವು ಇದ್ದರೆ ನಮಗೆ ಆದಷ್ಟು ನಮ್ಮ ಏಕಾಗ್ರತೆಯನ್ನು ಬೆಳೆಸ್ಲಿಕ್ಕೆ ಅದು ಸಹಾಯ ಆಗತ್ತೆ ಅಂತ ಹೇಳ್ತಾ ಧನ್ಯವಾದಗಳು